சொல்மிலு நம்ம குட்ல துடு வார்த்தேலு குட்ல நகர போலீஸ் கமிஷனரேட் சுத்துடு ஆகஸ்ட் ஆஜெட்து இருவ முட்ட பதினைந்து தினோட்டு சஞ்சார நியம மீறின கேசிலேக்கு சம்பந்த இருநூத்த சொன்பத்தென் மஜன காடிலின டிரைவர் எஜமானியர்ன டிரைவிங் லைசன்ஸ் அமனத் மல்புன பகிட்டு போலீசரு குட்ல பிராதேசிக சாரிகை ஆஃபீஸுக்கு ஷிஃபார்ஸ் மல்த்துதேரு ಕುಡ್ಲನಗರ ಪೊಲೀಸ್ ಕಮಿಷನರೇಟ್ ಸುತ್ತುಡು ಆಗಸ್ಟ್ ಆಜೆಡ್ದು ಇರುವ ಮುಟ್ಟ 15 ದಿನಟು ಸಂಚಾರ ನಿಯಮ ಮೀರಿನ ಕೇಸಿಲಿಗೆ ಸಂಬಂಧ 298 ಜನ ಗಾಡಿಲಿನ ಡ್ರೈವರ್ ಯಜಮಾನಿರ್ನ ಡ್ರೈವಿಂಗ್ ಲೈಸೆನ್ಸ್ ಅಮನಾತ್ ಮಲ್ಪನ ಬಗಿಟ್ಟು ಪೊಲೀಸರು ಕುಡ್ಲದ ಪ್ರಾದೇಶಿಕ ಸಾರಿಗೆ ಆಫೀಸಿಗೆ ಶಿಫಾರ್ಸ್ ಮಂತದಿರು ಮಿತಿ ಮೀರಿನ ರಭಸ ಬೊಕ್ಕ ಜಾಗೃತಿ ಇಜ್ಜಂದಿನ ಬೊಕ್ಕ ಗುಮನದಾಂತೆ ಗಾಡಿ ಬುಡುಪುನಿಗೆ ಸಂಬಂಧಪಟ್ಟದ್ದು ಎಲ್ಪತ್ತ ಒಂಜಿ ಕೇಸು ಪರ್ದು ಗಾಡಿ ಬುಡುಪುನ ಇರುವ ಕೇಸು ಗೂಡ್ಸ್ ಗಾಡಿಲೇಡು ಜನಪ್ರಿಯನ ಕೊನುವಿನ ನಲ್ಪತ್ತೆರಡು ಕೇಸು ಗಾಡಿ ಬುಡುಂದುಪ್ನಗ ಮೊಬೈಲ್ ಗಳಸನ ನಾಲ್ಕು ಕೇಸು ರೆಡ್ ಸಿಗ್ನಲ್ ಜಂಪಿಂಗ್ ಪತ್ತು ಕೇಸು ತ್ರಿಬಲ್ ರೈಡಿಂಗ್ ಏಳು ಕೇಸು ಹೆಲ್ಮೆಟ್ ಇಜ್ಜಂದಿನ ನೂತ್ತ ಇರುವತ್ತೆನ್ಮ ಕೇಸು ಸೀಟ್ ಬೆಲ್ಟ್ ಪಾಡದ್ನ ಪದ್ನಾಜಿ ಕೇಸಿಲೆಗೆ ಸಂಬಂಧಪಟ್ಟದ್ದು ಡ್ರೈವಿಂಗ್ ಲೈಸೆನ್ಸ್ ಅಮಾನತ್ ಮಲ್ಪಿರ ಶಿಫಾರ್ಸು ಮಲ್ತದಂಡ ಅಂಚನೆ ಕರಿನ ಪದಿನೈದು ದಿನಟು ಕುಡ್ಲ ಪೊಲೀಸ್ ಕಮಿಷನರೇಟ್ ದನ್ನಿಲಿಟ್ಟು ನಡಪಾಯಿನ ವಿಶೇಷ ಕಾರ್ಯಾಚರಣೆ ಪೊರ್ತುಡು ನೋ ಪಾರ್ಕಿಂಗ್ ಜಾಗೆಡು ಉಂತಾಯಿನ ಐನೂತ್ತ ಸೊನ್ಪತ್ತ ಮೂಜಿ ಗಾಡಿಲೆನ ಮಿತ್ತು ಕೇಸ್ ಪಾಡ್ದಂಡ ಕೆಬಿಕೀಲ್ನ ಹಾರ್ನ್ ಪಾಡೋನ ಬಗ್ಗೆ ನೂತ ಆಜಿ ಕೇಸು ಟಿಂಟ್ ಗ್ಲಾಸ್ ಸಂಬಂಧ ಎಲ್ಪ ಕೇಸು ಬಾಡಿಗೆ ಗಾಡಿ ಕೊನೆಯರ ಆಪುಜಿ ಪಂಡಿನ ಮೀಟರ್ಡ್ ಬೂರ್ ನೆಡದು ಹೆಚ್ಚ ಬಾಡಿಗೆ ಕಾಸ್ಕೆನ್ನ ಆಟೋ ಡ್ರೈವರ್ ಮಿತ್ತು ಪದಿಮೂಜಿ ಕೇಸು ಒಂಜೈ ಮೇಕ್ ಗಾಡಿಲು ಪೋಪುನ ಮಾರ್ಗದ ನಿಯಮ ಮೀರಿನ ಇರುವತ್ತೆನ್ಮ ಕೇಸಿಲೇನು ಪಾಡ್ದನೆಂದು ಪೊಲೀಸ್ ಕಮಿಷನರ್ನ ಪ್ರಕಟಣೆ ತೆರಿಪಾದಂಡು ಹಿಂದೂ ಪೊಣ್ಣಡ ಪಾತೇರ್ನ ದೂರದ ಮಿತ್ತು ಪದಿನೊಂಬ ವರ್ಷದ ಫರಾನ್ ಪನ್ಪನ ಬರವು ಕಲ್ಪನ ಮುಸ್ಲಿಂ ಜವನಾಗ ಪೆಟ್ಟುಪಾಡಿನ ಸಂಗತಿ ಬೆದ್ರದ ಸರಕಾರಿ ಬಸ್ ಉಂತುನ ತಾಣದ ಕೈತಲು ನಡೆದದಂಡು ಹಿಂದೂ ಪೊಣ್ಣಡ ಪಾತೇರ್ನ ದೂರದ ಮಿತ್ತು ಮುಸ್ಲಿಂ ಜವನಾಗ ಪೆಟ್ಟುಪಾಡಿನ ಸಂಗತಿ ಬೆದ್ರದ ಸರಕಾರಿ ಬಸ್ ಉಂತುನ ತಾಣದ ಕೈತಲು ನಡೆದದಂಡು ಪೆಟ್ಟುಬೂರ್ನ ಜವನಿ ಫರಾನ್ ಪದಿನೊಂಬ ವರ್ಷ ಪ್ರಾಯದ ಆದಿತ್ತದ್ದು ಬರವು ಕಲ್ತಂದುಲ್ಲಿ ಫರಾನ್ ಒಕ್ಕ ಹಿಂದೂ ಜವಂದಿ ಇರುವೆರ್ಲ ಕಾಲೇಜ್ ಕಲ್ತಂದುಲ್ಲಿರು ಪ್ರೇಮ್ ಭಂಡಾರಿ ಬೊಕ್ಕ ಜಗದೀಶ್ ಕೋಟೆ ಬಾಕಿಲು ಪೆಟ್ಟುಪಾಡಿನ ದೂರು ಇತ್ತನಕ್ಲಿಂದು ಪೊಲೀಸರು ತಿಳಿಪಾದಿರು ಬೆದ್ರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ಆರೋಪಿಯನ್ನು ತುರ್ತು ಪತ್ರಡೊಂದು ಕಾಂಗ್ರೆಸ್ ನಾಯಕರು ಒತ್ತಾಯ ಮಲ್ತದಿರು ಬಂಧನ ಮಲ್ತುಜಿಂಡ ಬೆದ್ರ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆ ನಡಪಾವ ಅಂತ ತಿಳಿಪಾದಿರು ಬೆದ್ರ ಕಾಲೇಜು ಕಲ್ಪನಾ ಉರ್ತಿ ಅಳನ ಊರು ಬೆಂಗಳೂರಿಗೂ ಪೋಯರೆ ರಾಜೀವ ಗಾಂಧಿ ಕಾಂಪ್ಲೆಕ್ಸ್ ಕೈತಲು ಉಂತದು ಪುನಗ ಅವೇ ಪೊಡ್ತುಡು ಒವ್ವ ಕೆಲಸದ ಮಿತ್ತು ಜಾಗಿಗೆ ಬೈದ್ನ ಫರಾನ್ ಆಯನ ಒಟ್ಟಿಗೂ ಕಲ್ತೊಂದು ಇತ್ತಿನ ಪೊಣ್ಣಡ ಪಾತಿರ್ದೆ ಆತೆ ನಡತದ್ನ ಆಳ ಬಸ್ಸುಡು ಬೆಂಗಳೂರಿಗೂ ಪೋತಾಳು ಪಾತೇರ್ನಾಯಿ ಮುಸ್ಲಿಂ ಮುಂದೆ ಅವಳೆ ತಿರ್ಗೊಂದಿತ್ತಿನ ಕೆಲವರಿಗೆ ಗೊತ್ತಾದ ಅಕ್ಲು ಅವಳು ಸೇರಿದು ಪೆಟ್ಟುಪಾಡ್ದಿರು ಒಂದೆಂತೂದು ಏರೋದನ್ನ ಪೊಲೀಸರಿಗೆ ತೆರಿಪಾದ ಅಕ್ಲು ಆಯನ ಸ್ಟೇಷನ್ಗೆ ಕೊನೋತೇರು ಒಟ್ಟು ಕಲ್ತೊಂದು ಇತ್ತಿನಕ್ಲು ಆದು ಪುನಗ ಪಾತೇರಿಯರ ಬಲ್ಯ ಪಾತೇರ್ನವು ತಪ್ಪ ಪೆಟ್ಟು ಪಾಡ್ಯರೆ ಮೆಕ್ಲಿ ಏರು ಮೆಕ್ಲಿಗೆ ಅಧಿಕಾರ ಕೊರನಕ್ಲಿ ಏರು ಮೆಕ್ಲೆ ಕಾನೂನು ಕೈಕ್ ದೆತ್ತನು ವೇರು ಎಂದು ಪಂಡ ಪೊಲೀಸರಿದಾಯೆ ಅಂಚಾಂಡಲ ಪೊಲೀಸರಿಗೆ ಮಾಹಿತಿ ಕೊರ್ತೊಲಿಯತ್ತ ಇಂಚ ಇತ್ತೆ ಸಾರ್ವಜನಿಕರಿಡಿದು ಪ್ರಶ್ನೆಯಲ್ಲೂ ಕೇಂದ್ರ ಬರಂದುಂಡು ಫರಾನ್ ಎನ್ಎಸ್ಯುಐ ಸಂಘಟನೆದಾಯಿ ಆದಿತ್ತದ್ದು ಆರೋಪಿಲೇನು ತುರ್ತು ಪತ್ತದ ಕ್ರಮ ದಿತ್ತ ನೋಡುವುದು ಸ್ಟೇಷನ್ ಕೈತಲು ಸೇರಿನ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತೆಯರು ಒತ್ತಾಯ ಮಲ್ತದೇರು ಕೇಸ್ ಹೊಂಜಿದ ವಿಚಾರಣೆಗೆ ಪೋಯಿನ ಪೊಲೀಸರಿಗೆ ಸರೋಜದಾಸ್ ಪನ್ಪುನ ಬೇರದ ಪುಂಜೂರ್ತಿ ಚಿಮಿಣಿ ಎಣ್ಣೆ ಮೈತದ ಸೂಕೊರಿಯರ ಪ್ರಯತ್ನ ಮಲ್ತನ ಬೊಕ್ಕ ಪೆಟ್ಟುಪಾಡಿನ ವಿಶೇಷ ಸಂಗತಿ ಕುಂದಾಪುರ ತಾಲೂಕು ಕೋಟೇಶ್ವರ ಮುಖ್ಯ ಮಾರ್ಗೋಡು ನಡತದನು ಕೇಸ್ ಉಂಜಿತ ವಿಚಾರಣೆಗೆ ಪೋಯಿನ ಪೊಲೀಸರಿಗೆ ಪುಂಜೂರ್ತಿ ಚಿಮಿಣಿಯನ್ನೇ ಮೈತದು ಸೂಕೊರಿಯರ ಪ್ರಯತ್ನ ಮಲ್ತಿನ ಬೊಕ್ಕ ಪೆಟ್ಟುಪಾಡಿನ ವಿಶೇಷ ಸಂಗತಿ ಕುಂದಾಪುರ ತಾಲೂಕು ಕೋಟೇಶ್ವರ ಮುಖ್ಯ ಮಾರ್ಗೋಡು ನಡೆತದಂಡೆ ಕೋಟೇಶ್ವರಡು ಫ್ಯಾನ್ಸಿ ಅಂಗಡಿ ನಡಪಂದುಪುನ ಸರೋಜದಾಸ್ ಪೆಟ್ಟುಪಾಡಿನ ಪುಂಜು ಆರೋಪಿ ಆದುಲ್ಲೇರು ಸರೋಜದಾಸ್ ಜನಕ್ಲಿಗೆ ಸಮಸ್ಯೆ ಆಪಣ ರೀತಿ ಮಾರ್ಗದ ಮಿತ್ತು ಬೇರೆ ನಡಪಂದುಲ್ಲಿರಂದು ಊರ್ದ ಗಾಡಿದಕ್ಕಲು ದೂರು ಕೋರ್ ನೆಡ್ದವರ ಪೊಲೀಸರು ಪಿಂದು ನೀರೆ ಜಾಗಿಗೆ ಬೋದಿತ್ತೀರು ವಿಚಾರಣೆ ಮಲ್ತಂದಿತ್ತಿನಂಚನೆ ಸರೋಜದಾಸ್ ಉದ್ದದ ಕೋಲ್ಗೂ ಕುಂಟು ಸುಂದುದು ಚಿಮಿಣಿ ಎಣ್ಣೆ ಮೈತದ್ದು ಸೂ ಕೊಡ್ದು ಐಟು ಪೊಲೀಸರಿಗೆ ಹಾಕಿರೆ ದುಂಬು ಹೋತಿರು ಪೊಲೀಸರು ಪೊಂಜಿನ ಬಂಧನ ಮಲ್ಪಿರ ಪ್ರಯತ್ನ ಮಲ್ಪನಾಗ ಪೊಂಜು ಪೊಲೀಸರಿನ ಒಯ್ತದ್ದು ರಂಬಾ ರೊಟ್ಟಿ ಮಲ್ತೇರೆಂದು ದೂರದುಂಡು ಐಡ್ದು ಬೊಕ್ಕ ಜನಪ್ರಿಯನ ಸಾಯಡು ಪೊಂಜಿನ ಬಂಧನ ಮಲ್ತದ್ದು ಪೊಲೀಸರು ಸೂ ತೆಕ್ಕಾದೀರು ಪೊಂಜನ ಮಿತ್ತು ಕುಂದಾಪುರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ಸರೋಜದಾಸ್ ಮಿತ್ತು ಇದುಂಬು ಅಮಾಸೆ ಬೈಲು ಬೊಕ್ಕ ಶಂಕರನಾರಾಯಣ ಪೊಲೀಸ್ ಸ್ಟೇಷನ್ ನೆಡ್ಲ ಕೇಸ್ ಪಾಡ್ದಿತ್ತಂಡು ಒವೇ ಕೇಸ್ಲೆಡು ಪುಂಜು ಕೋರ್ಟ್ಗೆ ಹಾಜರಾವನ್ನ ಕಾರಣ ವಾರಂಟ್ ಪಿದಾಡ್ ಪಾದಿತ್ತಂಡು ಇತ್ತೆ ಪುಂಜು ಪೊಲೀಸರಿಗೆ ಸೂ ಪಾಡಿರ ಪ್ರಯತ್ನ ಬೊಕ್ಕ ಪೆಟ್ಟುಪಾಡಿನ ಕೇಸ್ದ ವಿಡಿಯೋ ಸಾಮಾಜಿಕ ಜಾಲತಾಣಗಳು ಸುದ್ದಿ ಆತಂಡು
ಕುಡ್ಲ ಕಾರ್ಲ ರಾಷ್ಟ್ರೀಯ ರಾಜಮಾರ್ಗ 119 ಬಿಕಣಕಟ್ಟೆ ಕೈಕಂಬಡದು ಸಾಣೂರು ಮುಟ ನಾಲ್ಕು ಸಾಲ ಮಾರ್ಗದ ಯೋಜನೆಗೆ ಜಾಗಿ ಕಲವಣ್ಣಕ್ಕೆಗೆ ನನಲ ಪರಿಹಾರ ಕಾಸು ಕೊರ್ತು ಜೇರೆಂದು ಜಾಗದ ಯಜಮಾನರನ ಹೋರಾಟ ಸಮಿತಿದ ಗುರುಕಾರ್ದಿ ಮರಿಯಮ್ಮ ಥೋಮಸ್ ಪಂತೇರ್ ಕುಡ್ಲ ಕಾರ್ಲ ರಾಷ್ಟ್ರೀಯ ರಾಜಮಾರ್ಗ 129 ಬಿಕರ್ಣಕಟ್ಟೆ ಕೈಕಂಬಡದು ಸಾಣೂರು ಮುಟ ನಾಲ್ಕು ಸಾಲ ಮಾರ್ಗ ಕಟ್ಟುನ ಯೋಜನೆ ಇದು ಜಾಗಿ ಕಳೆವನ್ನ ಕುಟುಂಬಲಿಗೆ ಪರಿಹಾರ ಕೊರ್ಪನವರು ಕಡೆಸಾವನ ನೀತಿಗೆದುರಾದ ಜಾಗದ ಯಜಮಾನರನ ಹೋರಾಟ ಸಮಿತಿ ಎನ್ಎಚ್ 169 ದ ನಿಲಿಟು 80 ದಿನದ ಧರಣಿ ಸ್ಟ್ರೈಕ್ ನಡೆತನುಂಡು ಈ ಬಗಿಟ್ ಮಾಹಿತಿ ಕೂರ್ನ ಸಮಿತಿದ ಗುರುಕಾರ್ದಿ ಮರಿಯಮ್ಮ ಥೋಮಸ್ 2014 ಭೂಮಿ ಸ್ವಾಧೀನ ಕಾರ್ಯ ಶುರುವಾತದು ಅಣ 2028 ಅಧಿಸೂಚನೆ ಪಿದಾಡ್ಪಾದುಂಡು 14 ನಿಘಂಟು ಮಂತಿನ ಪರಿಹಾರದ ಒಟ್ಟು ಕಾಸು 485 ಕೋಟಿ ರೂಪಾಯಿ ಅವು 2028 1073 ಕೋಟಿ ರೂಪಾಯಿಗೆ ಏರ್ತಂಡು ಆಂಡ ನನಲ ಪರಿಹಾರ ಕಟ್ಟದು ಜೇರು ಕಡೆಸಾವನ ನೀತಿಡು ಪೋವೊಂದು ಲಿರು ಅಂಚದು ಪ್ರತಿಭಟನೆ ಶುರು ಮಲ್ತದಾಂದು ಪಂಡಿರು ಆಗಸ್ಟ್ 22 23 ಮುಟ್ಟ ನಿಚ್ಚಲ ರಡ್ರಡ್ ಗ್ರಾಮೊಲಿನ ಜನಕ್ಕಳು ಧರಣಿ ಪ್ರತಿಭಟನೆ ಕುಲ್ಲುವಿರು 5 ಬೊಕ್ಕಲ ಪರಿಹಾರ ಕೊರ್ಪುನ ಬಗಿಟ್ಟು ಕ್ರಮದಿ ತೊಂಜೇರಂಡ ಬುಡಂದೆ ಪ್ರತಿಭಟನೆ ನಡಪಾವಾಂದು ಮರಿಯಮ್ಮ ಥೋಮಸ್ ಪಂಡಿರು ನಮಗೆ ಕಾಂಪನ್ಸೇಷನ್ ಕೊಟ್ಟರು ಕೊಡುವಂಥದ್ದು 2026 ರೇಟ್ ಬಟ್ ಸ್ವಾಮಿ ನಾವು ಕೇಳುವಂಥದ್ದು ಅಧಿಕಾರಿಗಳಲ್ಲಿ ಕೇಳುವಂಥದ್ದು ನಮ್ಮ ಜನಪ್ರತಿನಿಧಿಗಳಲ್ಲಿ ಕೇಳುವಂಥದ್ದು ಏನು ಅಂತ ಹೇಳಿದರೆ ಇನ್ ಕೇಸ್ 2023 ಆಯ್ತು 24 25 ತನಕ ಇವರು ಕಂಡು ಹೋದರೆ ನಾವು ಈಗ 25ನೇ 2023ಯಲ್ಲಿ ತಿರ್ಗಾ ಸರ್ಕಾರ 30% ಜಾಸ್ತಿ ರೇಟ್ ಜಾಸ್ತಿ ಮಾಡಿದ್ದಾರೆ ಭೂಮಿಗೆ ಹಾಗಿರುವಾಗ ನಾವು ಒಂದು ನಮ್ಮ ನಾವು ಭೂಮಿಯನ್ನು ಕಳ್ಕೊಳ್ತೇವೆ ಕೆಲವರು ಅವರ ಮನೆ ಮಠ ಮನೆ ಸ್ಥಳ ಕಮರ್ಷಿಯಲ್ ಇದು ಜಾಗ ವ್ಯಾಲಿಡ್ ವೆರಿ ವ್ಯಾಲ್ಯೂಯಬಲ್ ಪ್ರಾಪರ್ಟಿ ಅದು ಸೊ ಇದನ್ನೆಲ್ಲ ಕಳ್ಕೊಳ್ತಾ ಇದ್ದಾರೆ ಅವರು ಒಂದು ಮನೆ ತಗೊಳ್ಳಿಕ್ಕೆ ಒಂದು ಅವರಿಗೆ ಒಂದು ಮನೆ ಮಾಡಲಿಕ್ಕೆ ಇಲ್ಲಾದರೆ ಒಂದು ಮನೆ ಕಟ್ಟಲಿಕ್ಕೆ ಅವರಿಗೆ ಈಗ ಏನು ಸರ್ಕಾರ ಕೊಡ್ತಾ ಇದೆ ಆ ಕಾಂಪನ್ಸೇಷನ್ ಬರುವ ಇನ್ನೊಂದು ವರ್ಷ ಬಿಟ್ಟರೆ ಗ್ಯಾರಂಟಿ ಸಾಧ್ಯ ಆಗೋದಿಲ್ಲ ಅಲ್ಲದೆ ಹೈಕೋರ್ಟ್ ಆದೇಶ ಮಾಡಿದೆ ಇಮಿಡಿಯೇಟ್ ಆಸ್ ಪರ್ ದ ಫಸ್ಟ್ ಅವಾರ್ಡ್ ಏನು ಫಸ್ಟ್ ಅವಾರ್ಡ್ ಉಂಟು ಫಸ್ಟ್ ಅವಾರ್ಡ್ ಪ್ರಕಾರ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳಿಕೊಂಡು ಹೈಕೋರ್ಟ್ ಆದೇಶ ಮಾಡಿದೆ ಆದರೆ ಇವತ್ತಿನ ತನಕ ಹಣ ಬಿಡುಗಡೆ ಮಾಡುವುದಾಗಲಿ ನಮ್ಮ ಜನರನ್ನು ಕರೆದು ಅವರಿಗೆ ಕೊಡಬೇಕಾದ ಪರಿಹಾರವನ್ನು ಕೊಡಲಿಕ್ಕೆ ಶುರು ಮಾಡಲಿಲ್ಲ ಮೀನು ಆಯಿಲ್ ಕೆಲವು ವಿಲೇಜಿಗೆ ಸಂಬಂಧಪಟ್ಟ ಹಾಗೆ ಇವರು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ ಯಾಕೆಂದರೆ ಇದು ವಿಳಂಬ ನೀತಿಯನ್ನು ಅನುಸರಿಸುವಂಥದ್ದು ಬಹುಶಃ ಇವತ್ತು ಏನು ನಮ್ಮ ಈ ಪ್ರೊಟೆಸ್ಟಿಗೆ ಜನ ಬರಲಿಕ್ಕಿತ್ತು ಅವರು ಇವತ್ತು ಕೋಡೆಯಲ್ಲಿ ಕುಳಶೇಖರದಿಂದ ಹಿಡಿದು ನಂತೂರು ತನಕ ಟ್ರಾಫಿಕ್ ಕಂಪ್ಲೀಟ್ಲಿ ಜಾಮ್ ಅವರಿಗೆ ಬರಲಿಕ್ಕೆ ಆಗ್ತಾ ಬಂದು ಮುಟ್ಟಲಿಕ್ಕೆ ಇನ್ನೂ ಕೆಲವರು ನಂತೂರಲ್ಲಿ ಸಿಗಿ ಹಾಕ್ಕೊಂಡಿದ್ದೇವೆ ಕೆಲವರು ಅಂಥದ್ದು ಕುಳಶೇಖರದಲ್ಲಿ ಟ್ರಾಫಿಕ್ ಜಾಮ್ ಆಗಿ ಇಲ್ಲಿ ಇದ್ದೇವೆ ಅಂತ ಹೇಳಿಕೊಂಡು ಹೇಳುವಂಥದ್ದು ಸೊ ನಾವು ಇಲ್ಲಿಯ ಲೋಕಲ್ಸ್ ಬಹುಶಃ ಅಧಿಕಾರಿಗಳು ಬರುವವರು ಹೊರಗಿನವರು ಇರ್ಬೋದು ಬರ್ಬೋದು ಹೋಗ್ಬೋದು ಬಟ್ ನಾವು ಇಲ್ಲಿಯ ಜನರು ಇಲ್ಲಿ ಹುಟ್ಟಿ ಬೆಳೆದವರು ಇದು ನಮ್ಮ ಮಂಗಳೂರು ನಮಗೆ ಬೇಕು ರಸ್ತೆ ಕೂಡ ಬೇಕು ಜನರು ಎಂಥದ್ದು ಇಷ್ಟು ಮಂಗಳೂರು ನಂತೂರಿನಲ್ಲಿ ಆಗುವ ಟ್ರಾಫಿಕ್ ಜಾಮ್ ಬಹುಶಃ ಎಲ್ಲರೂ ನಾವು ಅನುಭವಿಸ್ತಾ ಇದ್ದೇವೆ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತಿರುವಂಥದ್ದು ಸೊ ಈ ರೋಡು ಇಮಿಡಿಯೇಟ್ ಭೂ ಸ್ವಾಧೀನ ಪಡಿಸಬೇಕು ಭೂ ಪರಿಹಾರ ಕೊಡಬೇಕು ಭೂ ಸ್ವಾಧೀನ ಪಡಿಸಬೇಕು ರಸ್ತೆ ಕೂಡ ಕೂಡಲೇ ಆಗಬೇಕು ಅಂತ ಹೇಳಿಕೊಂಡು ನಾವಿವತ್ತು ಸಾಂಕೇತಿಕವಾಗಿ 8 ದಿವಸಗಳ ಧರಣಿ ಮಾಡ್ತಾ ಇದ್ದೇವೆ ಅಖಂಡ ಸಂಕಲ್ಪ ದಿನದ ಕಾರ್ಯಕ್ರಮಟು ಭಾಷಣ ಮಲ್ತನ ಸತೀಶ್ ದಾವಣಗೆರೆನು ಪೊಲೀಸರು ಬಂಧನ ಮಲ್ತನಿಗೆ ವಿರೋಧ ತೋಜಾದ ಬಿಸಿ ರೋಡು ಬುಕ್ಕ ಒಡಿಪುದ ಅಜ್ಜರಕಾಡು ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆ ನಡಪಾಂಡು ಹಿಂದೂ ಜಾಗರಣ ವೇದಿಕೆ ಕುಡ್ಲ ಜಿಲ್ಲೆದ ನಿಲಿಟು ಬಿಸಿ ರೋಡ್ದ ಖಾಸಗಿ ಬಸವಂತನ ತಾಣದ ಕೈತಲು ಗೌರಿಬಿದನೂರುಡು ಅಖಂಡ ಸಂಕಲ್ಪ ದಿನದಲ್ಲಿ ಕೊಡು ನಡತ್ನ ಕಾರ್ಯಕ್ರಮಟು ರಾಷ್ಟ್ರೀಯತೆದ ಭಾಷಣ ಮಲ್ತಿನ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಜೊತೆ ಸಂಯೋಜಕರು ಸತೀಶ್ ದಾವಣಗೆರೆನು ನಡುರಾತ್ರಿ ಇಲ್ಲಡೆ ಪೊಗ್ಗುದು ಪೊಲೀಸರು ಪತ್ತನ ನಡೆಕ ವಿರೋಧ ತೋಜಾದು ಪ್ರತಿಭಟನೆ ನಡಪಾಯರು ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕರು ನರಸಿಂಹ ಮಾಣಿ ಬುಕ ರಾಮದಾಸ್ ಬಂಡ್ವಾಳ ಪ್ರತಿಭಟನೆ ಪಾತೀರಿರು ರವಿರಾಜ್ ಬಿಸಿ ರೋಡು ರತ್ನಾಕರ ಶೆಟ್ಟಿ ಕುಡ್ಲ ಮಹಾನಗರ ಜಿಲ್ಲಾ ಬುಕ ಗ್ರಾಮಾಂತರ ಜಿಲ್ಲಾ ಸಂಘಟನಾ ಕಾರ್ಯಂತರು ಪ್ರಶಾಂತ್ ಕೆಂಪುಗುಡ್ಡೆ ಸಮಿತ್ ರಾಜ್ ತರೆಗುಡ್ಡೆ ಪ್ರಕಾಶ್ ಕುಂಪಲ ಅರುಣ್ ಸಜಿಪ ಗಣೇಶ್ ಕೆದಿಲ ಬಾಲಕೃಷ್ಣ ಕಲಾಯಿ ರವಿ ಕೆಂಪುಗುಡ್ಡೆ ಪಾಲ್ದೆ ತುಂಡಿರು
ಉಡುಪು ಹಿಂದೂ ಜಾಗರಣ ವೇದಿಕೆದ ನಿಲಿಟ್ಟು ಅಜ್ಜರಕಾಡು ಹುತಾತ್ಮರ ಸ್ಮಾರಕದ ಎದುರು ಪ್ರತಿಭಟನೆ ನಡಪಾಯರು. ನಾಯಕರು ರಿಕೇಶ್ ಪಾಲನ್ ಪಾತಿರದು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಡು ಪೋವನುಂಡು ಅಲ್ಪಸಂಖ್ಯಾತರನ್ನು ಮೆಚ್ಚಾವನ ರಾಜಕಾರಣ ಮಲ್ತನುಂಡು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಕೇಸ್ದ ಆರೋಪಿಲಿನ ಮಿತ್ತದ ಕೇಸ್ ಪಿರದೆ ಪೆರೆ ತೂವೊಂದುಂಡು. ಸಿದ್ದರಾಮಯ್ಯರ್ನ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನು ಪತ್ತೆಡದಿಯರು ತೂವೊಂದುಂಡು ದೂರಿರು. ಹಿಂದೂ ಕಾರ್ಯಕರ್ತರನ್ನ ಮಿತ್ತು ಒಂದುವೆ ರೀತಿ ದೌರ್ಜನ್ಯ ದುಂಬರಿಂಡ ಕಾಂಗ್ರೆಸ್ ಸರ್ಕಾರಗೂ ವಿರೋಧ ತೋಜಾದ ರಾಜ್ಯದೊರ್ಮೆಡ ಮಲ್ಲ ಪೊರಂಬಾಟ ಮಲ್ಪು ಅಂದು ಜಾಗ್ರತೆ ಪಂಡಿರು. ಶ್ರೀಕಾಂತ್ ಶೆಟ್ಟಿ ಕಾರ್ಕಳ, ಗುರುಪ್ರಸಾದ್ ಸೂಡ, ಶಂಕರ್ ದೇವಾಡಿಗ ಕೋಟ ಬೊಕ್ಕ ಕಾರ್ಯಕರ್ತರು ಪಾಲ್ದೆ ತುಂಡಿರು. ಹಿಂದೂ ವಿರೋಧಿ ನೀತಿಯನ್ನು ಬಿಟ್ಟು ಅಲ್ಪಸಂಖ್ಯಾತರನ್ನು ಓಲೈಸುತ್ತ ಇವತ್ತು ಏನು ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಅಷ್ಟು ದೊಡ್ಡ ಗಲಭೆ ಮಾಡಿದಾರ? ಅವರಿಗೆ ಇವತ್ತು ಬೇಲ್ ನೀಡುವ ಎಲ್ಲ ಆ ಕೇಸನ್ನು ಖುಲಾಸೆ ಮಾಡುವಂತ ಸಾಧ್ಯತೆಗಳು ಇವೆ. ಆದ್ರೆ ಹಿಂದೂ ಸಂಘಟನೆಗಳನ್ನು ಮಾತ್ರ ಈ ರೀತಿ ನಡೆಸಿಕೊಳ್ಳೋದು ಖಂಡಿತವಾಗಿಯೂ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆಯದಲ್ಲ. ಜಿಲ್ಲೆದ ಬಿಜೆಪಿದ ಕೆಲವು ಶಾಸಕರು, ದುಂಬುದ ಮಂತ್ರಿಗಳು ಪ್ರೋಟೋಕಾಲ್ ವಿಚಾರಗಳು ಪ್ರತಿಭಟನೆ ನಡಪಾದಿರು. ಕಾಂಗ್ರೆಸ್ ಸರ್ಕಾರ ಬತ್ತಿ ಬೊಕ್ಕ ಅಕ್ಲು ನೀರಿಡಿದು ಮಿತ್ತುಬೂರ್ನ ಮೀನುದಂಚ ಆತಿರಂದು ರಾಜ್ಯದ ದುಂಬುದ ಮಂತ್ರಿ ಬೀರಮನತ್ರೈ ಪಂತೀರು. ರಾಜ್ಯದ ದುಂಬುದ ಮಂತ್ರಿ ಬೀರಮನತ್ರೈ ಕುಡ್ಲಡು ಅಂಗಾರೆ ಸುದ್ದಿಕೂಟುಡು ಪಾತಿರದು. ಜಿಲ್ಲೆದ ಬಿಜೆಪಿದ ಕೆಲವು ಶಾಸಕರು, ದುಂಬುದ ಮಂತ್ರಿಗಳು ಪ್ರೋಟೋಕಾಲ್ ವಿಚಾರಗಳು ಪ್ರತಿಭಟನೆ ನಡಪಾದಿರು. ಕಾಂಗ್ರೆಸ್ ಸರ್ಕಾರ ಬತ್ತಿ ಬೊಕ್ಕ ಅಕ್ಲು ನೀರಿಡಿದು ಮಿತ್ತುಬೂರ್ನ ಮೀನುದಂಚ ಆತಿರು. ದುಂಬು ಅಕ್ಲು ಪಂಡನಂಚ ನಡೆದಿತ್ತು. ಇತ್ತೆ ಅವು ನಡಪುಜಿ. ಈ ದುಂಬು ಜಿಲ್ಲಾಧಿಕಾರಿ ಒರಿಯನ ಅಕ್ಲಿಗೆ ಬೋಡಾಯಿನಂಚ ಪಾಡದಿತ್ತೀರು. ಯಾನ ಅಪಗನೆ ಅರಣ್ಯ ಗುಲಾಮ ಪಂಡದಿತ್ತೆ. ಅಂಡ ಇತ್ತೆ ಜಿಲ್ಲಾಧಿಕಾರಿಲು ಕಾನೂನುಗೂ ಸರಿಯಾದ ಕೆಲಸ ಮಲ್ಪು ನಡೆದು ಮೆಕ್ಲಿಗೆ ಕಷ್ಟ ಆತನಂದು ಪಂಡಿರು. ಉಜ್ವಲ ಯೋಜನೆ ಜಾರಿ ಆನಗ ಕಾಂಗ್ರೆಸ್ ಸರಕಾರ ಇತ್ತು. ಆಂಡ ಆನೆ ಎನ್ನ ಊರುಡು ಉಜ್ವಲ ಯೋಜನೆಯನ್ನು ಎನ್ನ ಕ್ಷೇತ್ರಡು ಇಜ್ಜಂದಿನ ಓಟುದಾಯಲ ಅತ್ತನ್ನ ಒರಿ ಪಟ್ಟದಿತ್ತೀರು. ಒಂದು ಏತು ಸರಿ ಒಂದೇನೆ ಬಿಜೆಪಿ ದಕ್ಕಿನ ದುರಂಕಾರ ಅಂದು ಪನ್ಬುಣು. ಇತ್ತೆ ಅಕ್ಲಿನ ಅಹಂಕಾರಗೂ ಮುಂಕುದ ಬಲ್ಲು ಬೂರ್ದುಂಡು. ದಬ್ಬಾಳಿಕೆ ನಡಪಂದು ರೈಪಂಡಿರು. ಇತ್ತೆ ಅಧಿಕಾರಿಗಳನ್ನು ಪೋಡಿಪವನ ಕೆಲಸವನ್ನು ಬಿಜೆಪಿ ಶಾಸಕರು ಮಲ್ತೊಂದುಲ್ಲಿರು. ಅಧಿಕಾರಿಗಳು ಕಾನೂನು ಪ್ರಕಾರನೆ ಕೆಲಸ ಮಲ್ಪುಲೆ ಬಿಜೆಪಿ ದಕ್ಕಲು ಅಧಿಕಾರಿಗಳನ್ನು ಪೋಡಿಪಾದು ನಿಖಿಲಿನ ನಿಯಂತ್ರಣ ಕನೆಯರ ಬುಡಡೆ ಎಂದು ಅಧಿಕಾರಿಗಳಿಗೆ ರಮನತ್ ರೈಪಂಡಿರು. ನಾನೊಂದು ದೊಡ್ಡ ಪಟ್ಟಿಯನ್ನು ಮಾಡಿ 71 ಪ್ರಕರಣಗಳು ಅಕ್ರಮ ಸಕ್ರಮ ಸಮಿತಿಯಲ್ಲಿ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳಿ ಪಟ್ಟಿ ಮಾಡಿದ್ದೀನಿ. ಈಗ ಜಿಲ್ಲಾಧಿಕಾರಿಗಳು ಒಂದು ಸಮಿತಿಯನ್ನ ಮಾಡಿ ತನಿಖೆಗೆ ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಲೋಪಗಳನ್ನು ಮಾಡಿದ್ದಾರೆ. ಇವತ್ತು ಹೇಳ್ತಾರೆ ಪ್ರೋಟೋಕಾಲ್, ಅವರು ಪ್ರೋಟೋಕಾಲ್ ಬೇಕಾ ಬೇಡ ಅಂತ ಅವರು ಹೇಳಬೇಕು. ಪ್ರೋಟೋಕಾಲ್ ಪ್ರಕಾರ ಮಾಡಲಿ, ಯಾರು ಏನನ್ನ ಹೇಳುದಿಲ್ಲ. ಇವಾಗ ವಿರೋಧ ಪಕ್ಷದ ಶಾಸಕರು ಆ ಪ್ರೋಟೋಕಾಲ್ ತನಕ ಆಗ್ಬೇಕು ಅಂತ ಹೇಳುವಂತೇಳಿ ಬಹಳ ಕಡೆ ದುರಹಂಕಾರ ಅವ್ರು ಮಿತಿ ಮೀರಿತ್ತು. ಅದ ಕೇಂದ್ರದಲ್ಲಿ ಸರ್ಕಾರ, ರಾಜ್ಯದಲ್ಲಿ ಸರ್ಕಾರ ಅಂತೇಳಿ ಬಹುಶಃ ಇವತ್ತು ಅವರ ಅಹಂಕಾರಕ್ಕೆ ಕಡಿವಾನ ಆಗಿದೆ. ಅವ್ರು ಹೇಳಿದಂತೆ ಆಗುದಿಲ್ಲ. ಅವ್ರು ಏನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರ ಇದ್ರೆ ಅವರೊಂದು ದುರಹಂಕಾರ ಇದೆ, ಸರ್ವಾಧಿಕಾರಿ ಮನೋವೃತ್ತಿ ಇದೆ. ಮನುಷ್ಯ ಮಧ್ಯೆ ಅಪನಂಬಿಕೆ ಅವಿಶ್ವಾಸ ಸೃಷ್ಟಿ ಮಾಡ್ತಕ್ಕಂಥವ್ರು. ಅವ್ರಿಗೆ ಮಾನವತೆ ಪ್ರಶ್ನೆ ಅವ್ರಿಗೆ ಕಡಿಮೆ ಇರುದು. ಅಧಿಕಾರಿಗಳನ್ನ ಹೆದರಿಸ್ತಕ್ಕಂತ ಒಂದು ಕೆಲಸಕ್ಕೆ ಹಾಕಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಅಧಿಕಾರಿಗಳು, ನಿಮ್ಮ ಕಾನೂನು ಪ್ರಕಾರ ನೀವು ಕೆಲಸ ಮಾಡಿ. ಯಾವ ಬೆದರಿಕೆ ಹೆದರಿಸ್ತಕ್ಕಂಥ ಪ್ರಕ್ರಿಯೆಗೆ ನಾವು ಮನೆ ಹಾಕಬಾರ್ದು. ಅಧಿಕಾರನ ಹೆದರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಅವರ ಹತೋಟಿಗೆ ತರತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಸೊಪ್ಪು ಹಾಕಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಬ್ರಾಹಿಂ ಕೋಡಿಜಾಲ್, ಶಶಿಧರ ಹೆಗ್ಡೆ, ಪ್ರಕಾಶ್ ಶೆಟ್ಟಿ ತುಂಬೆ, ಆರ್ ಕೆ ಪೃಥ್ವಿರಾಜ್, ವಿಶ್ವಾಸ್ ಕುಮಾರ್ ದಾಸ್, ಶಾಹುಲ್ ಹಮೀದ್, ಜೋಕಿಂ ಡಿಸೋಜಾ, ಬೇಬಿ ಕುಂದ, ಜೆ ಅಬ್ದುಲ್ ಸಲೀಂ, ಪ್ರಕಾಶ್ ಸಾಲಿಯನ್, ಜಯಶೀಲ ಅಡ್ಯಂತಾಯ, ಸುಹಾನ್ ಆಳ್ವ, ಸಬೀರ್ ಎಸ್ ಸುದ್ದಿಕುಟುಡಿತ್ತೀರು. ಮಾಣಿಲ ಶ್ರೀಧಾಮದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರಗಳು 48ನೇ ದಿನದ ಸಾಮೂಹಿಕ ಲಕ್ಷ್ಮೀ ಪೂಜೆ ಆಗಸ್ಟ್ 25, 26, 27ಕ್ಕೆ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆದ 25ನೇ ವರ್ಷದ ಬೊಳ್ಳಿ ಪರ್ಬ ನಡಪೆರೆತದೆ. ಐತಾರ ಪುತ್ತೂರುಡ್ದು ಪುದೆ ಕಾಣಿಕೆ ಮೆರವಣಿಗೆ ಬೊಕ್ಕ ಮಾಣಿಲಡು 36ನೇ ದಿನದ ಸಾಮೂಹಿಕ ಲಕ್ಷ್ಮೀ ಪೂಜೆ ನಡತಂಡೆ. ಮಾಣಿಲ ಶ್ರೀಧಾಮದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರಗಳು 48ನೇ ದಿನದ ಸಾಮೂಹಿಕ ಲಕ್ಷ್ಮೀ ಪೂಜೆ ಆಗಸ್ಟ್ 25, 26, 27ಕ್ಕೆ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆದ 25ನೇ ವರ್ಷದ ಬೊಳ್ಳಿ ಪರ್ಬ ನಡೆತದುಂಡು. ಐತರ ಪುತ್ತೂರು ಪುದೆ ಕಾಣಿಕೆ ಸಮಿತಿದ ನಿಲಿಟ್ಟು ಭಕ್ತರನ್ನ ಸಹಾಯ ಸಾಕರುಡು ಪುದೆ ಕಾಣಿಕೆ ಮೆರವಣಿಗೆ ನಡತಂಡೆ. ಶಾಸಕರು ಅಶೋಕ್ ಕುಮಾರ್ ರೈ ತಾರಾಯಿ ದರ್ತದು ಮೆರವಣಿಗೆ ಉದೀಪನ ಮಲ್ತಿರು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಕೇಶವಪ್ರಸಾದ್ ಮುಳಿಯ ಪುರ್ಪ ಪಾಡ್ನೆಡ್ದು ಬುಕ್ಕ ಮೆರವಣಿಗೆ ಪಿದಾಂಡು. ಮಾಣಿಲ ದೇವಸ್ಥಾನಗಳು ಅವ್ಯ ದಿನ 36ನೇ ದಿನದ ಶ್ರೀಲಕ್ಷ್ಮಿ ಪೂಜೆ, ಬಾಲಭೋಜನ, ಕನಕಧಾರಯಾಗ, ಮಾ ಪೂಜೆ ನಡಪಾಯರು. ಸಭಾರೇಸರು ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸೇವಾ ಸಮಿತಿದ ಗುರುಕಾರ್ದಿ ವನಿತಾ ವಿ ಶೆಟ್ಟಿ ಮಾತೆರೆನ್ನ ಎದುಕೊಂಡಿರು. ಕ್ಷೇತ್ರದ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೋರಿಯರು.
ಕುಡ್ಲದ ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆದ ಡಾಕ್ಟರ್ ಶ್ರೀರಾಮ್ ಭಟ್ ಮಲ್ಲಬಿನ್ನೆರಾದು ಪಾತಿರ್ದು ಕರ್ಮ ಮಾತೇರ್ಲ ಮಲ್ಪೊಡು ಅವು ದೈವ ಸಂಕಲ್ಪ ನಮ್ಮ ಬೇರೆಡು ನಿಷ್ಠೆ ಪ್ರಾಮಾಣಿಕತೆ ಅಗತ್ಯ ಅಕ್ಲಕ್ಲಿನ ಬೇಲೆ ಅಕ್ಲಕ್ಲಿಗೆ ಶ್ರೇಷ್ಠ ದೈವ ದೇವೇರ್ನ ಗುರುಕ್ಲಿನ ಮಿತ್ ನಂಬಿಕೆ ಮುಖ್ಯ ನಂಬಿಕೆ ಉಂಜಿ ಇತ್ತಿಂಡ ಒಯ್ನ ಸಾಧಿಸಾರ ಸಾಧ್ಯ ಅಂತ ಪಂಡಿರು ಕುಡದ ಡಾಕ್ಟರ್ ಮೀರಾ ಶ್ರೀರಾಮ್ ಭಟ್ ಸಾಮಾಜಿಕ ಕಾರ್ಯಕರ್ತೆಯರೇ ಶಿವಕಾಮತ್ ಸುರೇಶ್ ಕುಲಾಲ್ ಕನ್ಯಾನ ಮಾಣಿಲ ಶ್ರೀಧಾಮ ಮಹಾಲಕ್ಷ್ಮಿ ಮಹಿಳಾ ಸೇವಾ ಸಮಿತಿ ಮರ್ಯಾದಿ ಗುರುಕಾರ್ದಿ ರೇವತಿ ಪೇರ್ನೆ ಪಾಲ್ದೆ ತುಂಡಿರು ಅಶ್ವಿತ್ ಕುಲಾಲ್ ಪಡಂಗಡಿ ಕಾರ್ಯಕ್ರಮ ಸುಧಾರ್ತಿರು ಸಂತೋಷ ಆಗಿದೆ, ಹೃದಯ ತುಂಬಿದೆ. ಆದರೆ ನಾವು ಇಡೀ ಹಿಂದೂ ಸಮಾಜದ ಬಗ್ಗೆ ಯೋಚಿಸುವಂಥ ಒಂದು ಸಂದಿಗ್ಧ ಕಾಲಸ್ಥಿತಿಯಲ್ಲಿ ನಾವಿದ್ದೇವೆ. 27ನೇ ತಾರೀಕಿಗೆ ಕೆಲವು ಘೋಷಣೆಗಳನ್ನು ಮಾಡಲಿಕ್ಕಿದ್ದೇನೆ. ಏನಂತೇಳಿದರೆ ಸೇವೆಯ ಬಗ್ಗೆ, ನಾನು ಮುಂದೆ ಸಮಾಜದಲ್ಲಿ ಏನು ಮಾಡಬಹುದು, ನಮ್ಮ ಮಕ್ಕಳ ಬಗ್ಗೆ, ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ, ನಮ್ಮ ಈ ಜಾತಿಯ ಇಟ್ಕೊಂಡು ನಾವು ಗೊಂದಲ ಮಾಡುವಂಥದ್ದನ್ನು ಹಿಂದೂ ಸಮಾಜದಲ್ಲಿ ಎಲ್ಲರೂ ನೈತಿಕವಾಗಿ ನೀತಿಯುತವಾಗಿ ಬದುಕಬೇಕಾದಂಥ ಸಂದೇಶ ಕೊಡುವ ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳಲ್ಲಿ ಮತ್ತು ಅಲ್ಲಲ್ಲಿ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದೇನೆ. ನಾವು ಭಕ್ತರೆಲ್ಲ ಭಕ್ತಿಯಿಂದ ಆ ದೇವಿಗೆ ಸಮರ್ಪಣೆ ಮಾಡುವಂಥ ಹಸಿರು ಕಾಣಿಕೆಗೆ ಒಂದು ಕೃತಜ್ಞತೆಯನ್ನು ಕೊಡುವಂಥ ಕೆಲಸ ಬಹುಶಃ ಮಹಾಸ್ವಾಮೀಜಿಯವರು ಮಾಡ್ತಾ ಇರೋದು ಬಹುಶಃ ನಾನು ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ನೋಡ್ತಾ ಇದ್ದೇನೆ. ನಾವು ಕಾಣಿಕೆ ಅರ್ಪಿಸಿ ನಾವು ನೇರವಾಗಿ ನಮ್ಮ ಸ್ವಕ್ಷೇತ್ರಕ್ಕೆ ಹೋಗುವಂಥದ್ದು. ಆದರೆ ಸ್ವಾಮೀಜಿಯವರು ಇವತ್ತು ತಮ್ಮನ್ನೆಲ್ಲ ಒಂದು ಸಭೆಯ ಮುಖಾಂತರ ಗುರುತಿಸಬೇಕು, ಗೌರವಿಸಬೇಕು, ಇನ್ನೊಂದಷ್ಟು ಜನರಿಗೆ ಈ ಸಂದೇಶ ಹೋಗಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು ಸ್ವಾಮೀಜಿಯವರು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದೊಂದು ಅವಿಸ್ಮರಣೀಯ ದಿವಸ. ನಾನು ಇಲ್ಲಿಗೆ ಬಂದಿದ್ದೆ, ಎಲ್ಲ ನೋಡಿದೆ, ದೈವ ದೇವಗಳೆಲ್ಲ ಪೂಜೆ ನೋಡಿದೆ, ಭಜನೆ ನೋಡಿದೆ. ಭಜನೆ ಎಲ್ಲಿರ್ತದೋ ಅಲ್ಲಿ ವಿಭಜನೆ ಇಲ್ಲ. ಪುತ್ತಿಗೆ ಮಠದ ಅನ್ನನದ ಪರ್ಯಾಯಲೆ ಕೊಡು ಕೋಟಿ ಗೀತ ಲೇಖನ ಯಜ್ಞ ಕಾರ್ಯಕ್ರಮ ನಡಪೆರೆಯುತ್ತದೆ. ಕಲ್ಕೂರ ಪ್ರತಿಷ್ಠಾನದ ನಿಲೆಟು ಅಂಗಾರೆ ಕುಡ್ಲಡು ಐತ ಆಫೀಸ್ ಉದಿಪನ ಲೇಸ್ ನಡತ್ತೆ. ಉಡುಪು ಶ್ರೀಕೃಷ್ಣ ಮಠದ ನನದ ಪರ್ಯಾಯ ಪೀಠ ಏರಿಯರ ಉಪನ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದೇರ್ನ ನಾಲ್ನೇ ಪರ್ಯಾಯ ಜನವರಿ 2024 20 ಮುಟ್ಟ ನಡಪೆರೈತದೆ. ಅಲ್ಲಿಕೂಡು ಲೋಕ ಕಲ್ಯಾಣಗಾದ ಕೋಟಿ ಗೀತ ಲೇಖನ ಯಜ್ಞ ಕಾರ್ಯಕ್ರಮ ನಡಪೆರ ಉಂಡು. ಕಲ್ಕೂರ ಪ್ರತಿಷ್ಠಾನದ ನಿಲೆಟಿ ಕುಡ್ಲದ ಆಫೀಸ್ ಉದಿಪನ ಲೇಸ ಅಂಗಾರ ನಡತ್ತೆ. ಶರವು ರಾಘವೇಂದ್ರ ಶಾಸ್ತ್ರಿಲು ತುಡರು ಬೊಳ್ಪು ಪೊತ್ತಾದು ಕೋಟಿ ಗೀತ ಲೇಖನ ಯಜ್ಞದ ಆಫೀಸ್ ಉದಿಪನ ಮಲ್ತೇರು. ಶಾಸ್ತ್ರಿಲು ಪಾತಿರ್ದು ನರಮಾಣ್ಯ ಬದುಕಿಡು ಬೋರ್ಚಾಂದಿನ ಇಜ್ಜಂದೆ ಎಡ್ಡೆ ಮನಸ್ಸಿನ ಎಂಚ ಉಪ್ಪುಲಿ ಎಂದು ಗೀತೋಪದೇಶಡು ಕೊರತುಂಡು. ಅಕ್ಲಕ್ಲಿನ ಜವಾಬ್ದಾರಿ ಕರ್ಮಲಿನ ಎಂಚ ಮಲ್ತೊಂದು ಬರುಡು ತಿರಿಪಾದಂಡು. ಅಂಚಾದು ಧರ್ಮೋನು ಮರಪ್ಪಂದೆ ನಮ್ಮ ಆಯ್ನ ಅನುಷ್ಠಾನ ಮಲ್ಪೋಡು ಒಂದು ಪಂಡಿರು. ಎಲ್ಲ ನಮ್ಮ ಇದನ್ನು ಇಟ್ಕೊಂಡು ಕೃಷ್ಣ ಎಂತ ಹೇಳ್ತಾರೆ, ಹುಟ್ಟು ಸಂಪೂರ್ಣ ನಮ್ಮ ಮಾನವತ್ವದ ಒಂದು ಸ್ವರೂಪ ಅಂತ ಸಮಾಜಕ್ಕೆ ನಮ್ಮ ಬರ್ತದೆ. ಸಮಾಜಕ್ಕೆ ಬರಹದ ಮೂಲಕ ನಾವು ನಮ್ಮ ಗ್ರಂಥ ಧರ್ಮ ಗ್ರಂಥವನ್ನು ಅರಿಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಧರ್ಮ ಉಳಿಯ ಕೆಲಸ ಮಾಡ್ತಾ ಇದ್ದಾರೆ. ಅವೆಲ್ಲ ದೊಡ್ಡ ಅವಕಾಶ ಕಲ್ಪಿಸಿದೆ. ನಾವೆಲ್ಲ ಅದರಲ್ಲಿ ಭಾಗಿಯಾಗಿ ಅದನ್ನು ಯಶಸ್ಸುಗೊಳಿಸೋಣ. ನಾವು ಮಾತ್ರ ಅಲ್ಲ, ನಮ್ಮ ಮನೆಯ ಮಕ್ಕಳು ಎಲ್ಲ ಇದರಲ್ಲಿ ಭಾಗಿಯಾಗಿ ನಮ್ಮ ಧರ್ಮವನ್ನು ಉಳಿಸಿ ಬೆಳೆಸುವಂತಹ ಕೆಲಸ ಮಾಡಲಿಕ್ಕೆ ನಾವು ಆ ಗುರುಗಳ ಕೋಟಿ ಅಂತ ಹೇಳಿದ್ರೆ ಕೋಟಿಗಿಂತ ಎಷ್ಟೋ ಪಾಲು ಹೆಚ್ಚಾಗುವ ಹಾಗೆ ನಮ್ಗೆ ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ. ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಪಾತಿರ್ದು ಪಿರಾಕಡ್ದೆ ಮಾತ ರಾಷ್ಟ್ರೋಡ್ಲ ಮಾನಾದಿಗೆ ಪಡೆಯನಾರು ಪ್ರಭು ಶ್ರೀಕೃಷ್ಣ ಪರಮಾತ್ಮಿ.
ಒವೇ ಹಾಳ ಮನಸ್ಸದಂತೆ ಪರಮಾತ್ಮ ನಂಬುಂಡ ನಂಕ್ ಮಾತ ಸಾಧಿಲು ತನ್ನಾತಿಗೆ ಬಾಕಲ್ ದೀಪುಣ್ಣು ಒಂದು ಪಂಡಿರು. ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ಕೃಷ್ಣ ಸಂಕೀರ್ಣ ಅಂದರೆ ಬಿ ವಿ ಎಸ್ ಬಿಲ್ಡಿಂಗ್ನ ಹತ್ತಿರ ಕಲ್ಕುರ ಪ್ರತಿಷ್ಠಾನದ ಕಚೇರಿಯಲ್ಲಿ ಇದು ಕಚೇರಿಯನ್ನು ತೆರೆಯಲಾಗಿದೆ. ಕನ್ನಡ, ಮಲಯಾಳ, ತಮಿಳು, ತೆಲುಗು, ಇಂಗ್ಲಿಷ್ ಮತ್ತು ಸಂಸ್ಕೃತ ಇಷ್ಟು ಭಾಷೆಗಳಲ್ಲಿ ಬರೆಯುವಂಥ ಅವಕಾಶದ ಪುಸ್ತಕಗಳು ಲಭ್ಯ ಇದೆ. ದಯವಿಟ್ಟು ಬಂದು ಅದರ ನಮ್ಮ ಹೆಸರು ನೋಂದಾಯಿಸಿ ಈ ಕೋಟಿ ಗೀತಾ ಯಜ್ಞದ ವ್ಯವಸ್ಥೆಗಳಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಅದರ ಮುಂಜಾನೆ 9 ಗಂಟೆಯಿಂದ ಸಂಜೆ 7 ಗಂಟೆ ತನಕ ತೆರೆದಿರ್ತದೆ. ಎಲ್ಲ ಮಹಿಳೆಯರೇ ಅದನ್ನು ನಿಭಾಯಿಸ್ತಾ ಇದ್ದಾರೆ. ತಾವೇ ಬರೆದ ಪುಸ್ತಕವನ್ನು ಕೃಷ್ಣನಿಗೆ ಸಮರ್ಪಿತವಾದ ನಂತರ ಕುತ್ತಿಗೆ ಶ್ರೀಗಳ ಕೈಯಿಂದ ಪ್ರಸಾದ ರೂಪವಾಗಿ ಸ್ವೀಕರಿಸಿ ತಮ್ಮ ಮನೆಯಲ್ಲಿ ತಾವು ಇಟ್ಟು ತಾವು ಅದನ್ನು ಆರಾಧಿಸಬೇಕು ಅಂತ ನಾನು ಸಮಿತಿಯ ಪರವಾಗಿ ಕೇಳಿಕೊಳ್ಳುತ್ತೇನೆ. ಶಾರದಾ ವಿದ್ಯಾಲಯದ ಡಾಕ್ಟರ್ ಎಂ ಬಿ ಪುರಾಣಿ, ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರಲ್ಲಿ ಲಕ್ಷ ಬಿಕರ್ಕೇರ, ವಿಜಯಲಕ್ಷ್ಮಿ ಬಿ ಶೆಟ್ಟಿ, ಕೆ ವಿ ರಮಣ್, ಜನಾರ್ದನ ಹಂದೆ, ಸುಧಾಕರ್ ರಾವ್ ಪೇಜ್ ಅವರ ಈ ಪುಡ್ ತುಡಿತ್ತೇರು. ಕೊಡಿಯಲ್ ಬೈಲ್ ಮಹಾತ್ಮ ಗಾಂಧಿ ಮಾರ್ಗದ ಪಿ ವಿ ಎಸ್ ಕಟ್ಟಡದ ಕಲ್ಕುರ ಪ್ರತಿಷ್ಠಾನದ ಆಫೀಸಿಡು ಆಫೀಸ್ ಕಾಂಡೆ ಒರಂಬೊಡ್ದು ಬೈಯ ಏಳು ಮುಟ್ಟ ಬಾಕಿಲ್ದೆತದು ಉಪ್ಪುಂಡು. ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ಇಂಗ್ಲಿಷ್ ಬುಕ ಸಂಸ್ಕೃತ ಭಾಷೆಡು ಬರೆಪುನ ಬೂಕುಳು ಈ ಆಫೀಸಿಡು ತಿಕ್ಕುಂಡು. ಸರ್ಕಾರ ಅಧಿಕಾರಗು ಬತ್ತಿ ಬುಕ ಸಾಮಾಜಿಕ ನ್ಯಾಯ ಇಜ್ಜಂದೆ ಆತಂಡು ಬಿರುವ ಈಡಿಗ ನಾಮಧಾರಿ ಸಮುದಾಯಗೂ ಗುಮನ ಕೊರೊಂದಿಜ್ಜೇರೆಂದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿ ತೂರ್ದೇರು. ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಶ್ರೀ ಪ್ರಣವಾನಂದ ಸ್ವಾಮೀಜಿ ಕುಡ್ಲಡು ಸುದ್ದಿಕುಟ್ಟುಡು ಪಾತಿರದು ಬಿರುವ ಈಡಿಗ ನಾಮಧಾರಿ ಸಮುದಾಯದ ಕಲೆಗೆ ಸರ್ಕಾರ ಗುಮನ ಕೊರೊಂದಿಜ್ಜಿ ಇತ್ತಿದ್ದ ಸರ್ಕಾರ ಸೇರಿದ ಮಾತ ಸರ್ಕಾರ ಪಿರವರಿದ್ದ ವರ್ಗದ ಕಲೆಯನ್ನು ಸುಮಾರಾದಿ ತೂವೊಂದು ಬೈದಿಂಡು. ಕುರುಬ, ಈಡಿಗ, ಬಿಲ್ಲವ, ನೇಕಾರ, ಮಡಿವಾಲ, ಕುಂಬಾರ, ಸವಿತ ಇಂಜ ಪಾಕ ಜಾತಿ ಸಮುದಾಯಗೂ ಸರಿಯಾಯಿನ ನ್ಯಾಯ ತಿಕ್ಕದಜ್ಜಿ. ಈ ಸಮುದಾಯಗಳು ಸರ್ಕಾರಿ ಬೇಲದಕ್ಕೆ ಏತ ಜನ ಉಳ್ಳೇರು. ಕೇಂದ್ರ ಬುಕ್ಕ ರಾಜ್ಯ ಸರ್ಕಾರ ಪಿರವರಿದ್ನ ವರ್ಗದಕ್ಕೆ ಲೆಕ್ಕೊಗುದಿತನು ಜಿ ಎಂದು ದೂರಿಯರು. ರಾಷ್ಟ್ರೀಯ ಬಿಲ್ಲವ ಈಡಿಗ ಮಹಾಮಂಡಳಿ ನಡಪಾಯಿನ ಸುದ್ದಿಕೂಟುಡು ಅರ್ಪಾತಿರದು ಸರ್ಕಾರಗೂ ಬಿ ಕೆ ಹರಿಪ್ರಸಾದ್ ಸೇರಿನಂಚ ಸಮುದಾಯದ ಪಾಕ ಜನ ನಾಯಕರು ಲೆಕ್ಕೊಗೆ ಅತ್ತೆ. ಅಂಚದ ಸೆಪ್ಟೆಂಬರ್ 1 ಪಾಕ ನಾಯಕರು ಇತ್ತಿದ್ದು ಬೆಂಗಳೂರು ಅರಮನೆ ಮೈದಾನೋಡು ಎಂಕಿನ ಸಭೆ ದಿವೊಂದಾಂದು ಪ್ರಣವಾನಂದ ಸ್ವಾಮೀಜಿ ಬಂಡಿರು. ಜಿತೇಂದ್ರ ಸುವರ್ಣ ಸೇರಿನಂಚ ಸಮಿತಿದ ನಾಯಕರು ಸುದ್ದಿಕೂಟುಡಿತ್ತಿರು. ದಕ್ಷಿಣ ಕನ್ನಡ ಜಿಲ್ಲಾ ಉಡುಪಿ, ಉತ್ತರ ಕನ್ನಡ ಜಿಲ್ಲಾ ಶಿವಮೊಗ್ಗ, ಈ 4 ಜಿಲ್ಲೆಯಲ್ಲಿ ನಮಗೇನಿದೆ ಸುಂದರವಾದ ಒಂದು ಶಕ್ತಿ ಇದೆ. 22 ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತಗಳನ್ನು ಹೊಂದಿದ್ದೇವೆ. ಆದ್ದರಿಂದ ಎಲ್ಲ ಪಕ್ಷಗಳು ನಮ್ಮನ್ನು ಇದೇ ರೀತಿ ಕಡೆಗಣಿಸಿದಂದರೆ ಸ್ವತಂತ್ರವಾದ ಪಕ್ಷಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಚಾಲನೆ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಹಿಂದುಳಿದ ಸಮುದಾಯದವ್ರನ್ನ ಸೇರಿಸಿಬಿಟ್ಟು ನಾವು ಸೇರಿಕೊಂಡು ಯಾಕೆ ಒಂದು ಬದಲಾವಣೆ ಅಂದಕ್ಕೆ ಹೋಗಬಾರದು? ಹಾಗಾದರೆ ಅದೆಲ್ಲವನ್ನೇ ಕೂಡ ಈಗಾಗಲೇ ಚರ್ಚೆ ಹಂತದಲ್ಲಿದೆ. ಸೆಪ್ಟೆಂಬರ್ 9 ಇದಕ್ಕೆಲ್ಲ ಒಂದು ಉತ್ತರವನ್ನು ನಾಂದಿ ಹಾಡಿಕೊಂಡು ಅಲ್ಲಿಂದ ಒಂದು ಪ್ಲಾಟ್ಫಾರ್ಮ್ ತಯಾರಾಗುತ್ತೆ. ಆ ಪ್ಲಾಟ್ಫಾರ್ಮಿಗೆ ಬಿಲ್ಲವ ಮತ್ತು ಈಡಿಗ ನಾಯಕರುಗಳು ನೇತೃತ್ವವನ್ನು ವಹಿಸ್ತೇವೆ. ಆ ಅತಿ ಹಿಂದುಳಿದ ವರ್ಗದ ಹೋರಾಟದ ಒಂದು ರೂಪರೇಷೆ ರೆಡಿ ಮಾಡಿಕೊಂಡು ಹಕ್ಕುಗಳನ್ನು ಪಡೆಯೋಕ್ಕೋಸ್ಕರ ಏನು ಮಾಡ್ತೀವಿ, ಆ ಸಮಾವೇಶ ಇಲ್ಲೇ ಮುಂದಿನ ಹೋರಾಟಕ್ಕೆ ಬಿಲ್ಲವ ಈಡಿಗ ರಾಜಕೀಯ ನಾಯಕರುಗಳೇನು ಮಾಡ್ತೀವಿ, ನೇತೃತ್ವವನ್ನು ವಹಿಸ್ತೇವೆ. ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮೂಲ ಕಾಂಗ್ರೆಸ್ಸಿಗರು ಯಾರೂ ಕೂಡ ಇದೆಲ್ಲ ಮಾಡ್ತಾ ಇಲ್ಲ. ಬೇರೆ ಬೇರೆ ಕಡೆಯಿಂದ ಬಂದವರು ಈ ಪಕ್ಷಕ್ಕೆ ಬಂದು ಸೇರಿ ಇಲ್ಲಿರುವ ಮೂಲ ಕಾಂಗ್ರೆಸ್ನವರನ್ನು ಹೊರಗಡೆ ಹಾಕುವ ಪ್ರಯತ್ನ, ಅವರ ಸೈಡ್ಲೈನ್ ಹಾಕುವ ಪ್ರಯತ್ನ ಭಾಳ ಅಚ್ಚುಕಟ್ಟಾಗಿ ಮಾಡತಕ್ಕಂಥದ್ದು. ಅದಕ್ಕೋಸ್ಕರ ಏನಾಗಬೇಕಾಗತ್ತೆ, ದುಡಿದವರ್ಗೆ ನ್ಯಾಯ ಸಿಗಬೇಕಾಗತ್ತೆ, ನಮ್ಮ ಸಮಾಜಕ್ಕೂ ನ್ಯಾಯ ಸಿಗಬೇಕಾಗತ್ತೆ. ತಜಿಪದ ಬಿರುವೇರ್ನ ಕೆಸರದ ಗೊಬ್ಬು ಸಜಿಪ 2023. ಈ ಕಾರ್ಯಕ್ರಮ ಐತಾರ ಬಂಟ್ವಾಳ ತಾಲೂಕು ಸಜಿಪದ ಕಾಂಜಿಲ ನಗರಿ ಬಿಲ್ಲವ ಮನೆತನದ ಬಾಕಿ ಮಾರ್ಕಂಡೋಡು ನಡತದು ಬೈಯಗ ಮುಗಿತಲ ಬೊಕ ಇನಾಮ್ ಪಟ್ಟಣ ಲೇಸು ನಡತನೆ. ತಜಿಪದ ಬಿರುವೇರ್ನ ಕೆಸರದ ಗೊಬ್ಬು ಸಜಿಪ 2023 ಕಾರ್ಯಕ್ರಮ ಐತಾರ ಬಂಟ್ವಾಳ ತಾಲೂಕು ಸಜಿಪದ ಕಾಂಜಿಲ ನಗರಿ ಬಿಲ್ಲವ ಮನೆತನದ ಬಾಕಿ ಮಾರ್ಕಂಡೋಡು ನಡತದು ಬೈಯಗ ಮುಗಿತಲಾಂಡು. ದೀಪಕ್ ಕೋಟಿಯನ್ನು ಮಾತ್ರ ಇದ್ದುಕೊಂಡಿರು ಗುರುಮಂದಿರದ ಸತೀಶ್ ಪೂಜಾರಿ ಸುರೂತ ಪಾತ್ರ ಪಂಡದು ತಜಿಪದ ಬಿರುವೇರು ಸಂಘಟನೆದ ಸಾಧನೆಲಿನು ದುಂಬುದಿಯರು. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬಿನ್ನೆರಾದಿತ್ತದು ಕಾರ್ಯಕ್ರಮ ಉದ್ದೇಶಿಸಿದ ಪಾತೇರಿಯರು. ಕೆಸರದ ಕಂಡುಡು ನಡತ್ತಿನ ಗೊಬ್ಬುಲಿಡು ಪಾಲ್ದೆ ತಂದು ಗೆಂದನಕ್ಲಿಗೆ ಬಿನ್ನೆರು ಇನಾಮುಲಿನ ಪಟ್ಟಿರು. ಸಂಜೀವ ಪೂಜಾರಿ ಕುಚ್ಚಿಗುಡ್ಡೆ, ಕೃಷ್ಣಪ್ಪ ಪೂಜಾರಿ ಕಲ್ಲಡ್ಕ, ಮೋಹನ್ ಪೂಜಾರಿ, ಶೈಲೇಶ್ ಪೂಜಾರಿ, ಅಶೋಕ್ ಪೂಜಾರಿ, ಉದಯ ಪೂಜಾರಿ, ಗೆಜ್ಜಿಗಿರಿ ಮೇಳದ ಸಂಚಾಲಕರು ನವೀನ್ ಸುವರ್ಣ ಬುಕಾರಿನ ಬುಡಿದಿ, ಸಜಿಪ ಬಿಲ್ಲವ ಸಂಘದ ಗಿರೀಶ್ ಪೂಜಾರಿ, ಬೊಳ್ಳೈ ಬಿಲ್ಲವ ಸೇವಾ ಸಂಘದ ಗುರುಕಾರ್ಯರು ಉಮೇಶ್ ಸುವರ್ಣ, ಗ್ರಾಮ ಪಂಚಾಯತ್ ಸದಸ್ಯರು ಪ್ರಶಾಂತ್ ಪೂಜಾರಿ ಬುಕ ಅಶೋಕ್ ಪೂಜಾರಿ, ಪ್ರತಾಪ್ ಅಂಚನ್, ಶರ್ಮಿಳಾ ಬಾಲಕೃಷ್ಣ, ಪುರುಷೋತ್ತಮ ಪೂಜಾರಿ ಮಿತ್ತಕಟ್ಟ, ಸೃಜನ್ ಕೆ, ವಿನೋದ್ ಪೂಜಾರಿ, ಅಶ್ವಿನ್ ಪೂಜಾರಿ ಪಾಲ್ದೆ ತೊಂಡಿರು.
ನಮ್ಮ ಸಮಾಜದಕ್ಕೆಲೇನು ಒಂದು ಸಂಘಟನೆ ಮಲ್ತದೆ ನಮ್ಮ ಸಮಾಜದಕ್ಕೆಲ್ಲ ಒಂದು ಮಾತ ರೀತಿದ ಬೊಲಚಿಲಕ್ಕೆ ನಮ್ಮ ಮಾತ ಸಹಾಯ ಮಲ್ಪೋಡು ಪನ್ಪುನ ಮಲ್ಲ ಉದ್ದೇಶದಿ ಒಂದು ಇನಿ ಮೂರ್ತಿದಾರ ಸೇವಾ ಸಹಕಾರಿ ಸಂಘಗಳ ಬಿಲ್ಲವರೆಗೆ ಒಂದು 32 ಪೊಣ್ಣುಲೆಗೆ ಉದ್ಯೋಗ ಕೊರ್ಪುನ ಮೂಲಕ ಅಕಲ್ನ ಕುಟುಂಬನೋಲ ಒಂದು ಹೆಚ್ಚಿನ ರೀತಿಡು ಆ ಒಂದು ಸಮಾಜಡು ಎಡ್ಡ ರೀತಿಡು ಪೋಪ್ಲಕ್ಕ ಆ ಸಹಕಾರ ಮಲ್ತೊಂದುಲ್ಲೇರು ಮಸ್ತ್ ಖುಷಿ ಆಪ್ನೆ ಜನಪನ್ನಗ ಇನಿತ್ತ ತುಳುನಾಡದ ಅತಡ ನಮ್ಮ ಕರಾವಳಿ ವಿಭಾಗದ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಿನಂಚಿನ ಕೆಸರದ ಗೊಬ್ಬು ಇತದ ಜೋಕ್ಲೆಗೆ ನನ್ನ ದುಮ್ಮ ಎಂಕುಲು ತೋಂದಪ್ಪನಾಗ ಕಂಡಾಡು ಇರುದ ತೋಂತೀರಿ ಇತ ಟಿಲ್ಲರ್ ಬಾರಿ ಎಡ್ಡ ಪ್ರೋಗ್ರಾಮ್ ಒಂದೆಟ್ಟು ನಮ್ಮ ಈ ಮಾಗನೆ ಸಂಬಂಧಪಟ್ಟ ನಮ್ಮ ನಾಲ್ಕು ಗ್ರಾಮ ಸಂಬಂಧಪಟ್ಟ ಪೂರ ಪೊಂಜೋಲು ಆಂಜೋಲು ಮಾತ ಸೇರಿದು ಭಾರಿ ಖುಷಿಟು ಈ ಬಾರಿ ಉತ್ಸಾಹ ರೀತಿ ಬಾರಿ ಎಡ್ಡೆಡು ಮಲ್ತಾರೆ. ಮಂಗಳೂರು ಧ್ವನಿ ಬಕ್ಕೋ ಬೆಳಕು ಮಾಲಕರ ಸಂಘ ಕುಡ್ಲನಗರ ವಲಯದ ನಿಲಿಟ್ ದಕ್ಷಿಣ ಕನ್ನಡ ಜಿಲ್ಲೆದ ಸುರುತ MSL ಪ್ರೊ ಎಕ್ಸ್ಪೋ 2023 ಬುಧವಾರ ಬಕ್ಕ ಗುರುವಾರ ಕಾಂಡೆ ಉರಂಬುಡ್ದು ರಾತ್ರಿ 7 ಮುಟ್ಟ ಏರ್ಪೋರ್ಟ್ ಮಾರ್ಗ ಕಿಂಜರ್ದ ಗ್ರ್ಯಾಂಡ್ ಬೇ ಮರ ಊರು ನಡಪಂಡು. ವಿಧಾನಸಭೆತ ಸಭಾಗುರ್ ಕಾರ್ಯರು ಯುಟಿ ಖಾದ ಶಾಸಕರಾಯ್ನ ವೇದವ್ಯಾಸ ಕಾಮತ್ ಬೊಕ್ಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಉದೀಪನ ಮಲ್ಪಿರು. ವಿಶೇಷ ಉಪನ್ಯಾಸ ಮನೋರಂಜನದ ಕಾರ್ಯಕ್ರಮ ನಡಪಿರ ಉಂಡು ಪ್ರಕಟಣೆ ತಿರುಪಾದಿರು. ಇಡಗಿನಿತ್ತ ನಮ್ಮ ಕುಡ್ಲಾ ತುಳು ವಾರ್ತೆಯಲ್ಲಿ ಮುಗಿಡು ಸೋಲ್ಮೇಲು.